ಇವತ್ತು ಅಲ್ಪಮಲ್ಲಿ ಒಂದು ಸ್ಮೈಲ್ ಕಾಣ್ತಿದೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಅನ್ನು ಬ್ಲಾಗ್ ಇನ್ ಕನ್ನಡ ಎಸ್ ಮಂತ್ರಾಲಯ ಹೊರಟಿದೀವಿ ನಾವೆಲ್ಲ ರಾತ್ರಿ 11:20ಕ್ಕೆ ಟ್ರೈನ್ ಇದೆ ಸೋ ಇವಾಗ ಹೊರಟಿದೀವಿ ಈಗ 9 ಗಂಟೆ ಕಾವೇರಿ ಟ್ರೈನ್ ಅಲ್ಲಿ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ ಅಲ್ಲಿ 1:30 ನಮಗೆ ಫ್ರೀ ಇರುತ್ತೆ ಟ್ರೈನ್ ಬರೋದಕ್ಕೂ ನಮಗೂ ಯಾಕಪ್ಪ ಅಂತ ಅಂದ್ರೆ 11:30 ಗಿರೋದು ಟ್ರೈನ್ ಸೋ ದಟ್ ವೇಟ್ ಮಾಡಬೇಕಾಗುತ್ತಲ್ವಾ ಅದಕ್ಕೆ ಏನು ಮಾಡ್ತೀವಿ ಈಗ 9:10 ಕ್ಕೆ ಟ್ರೈನ್ ಬರುತ್ತೆ ಇಲ್ಲಿಗೆ ಅಲ್ಲಿಂದ ಡೈರೆಕ್ಟ್ ಆಗಿ ಮೆಜೆಸ್ಟಿಕ್ ಹೋಗ್ತೀವಿ ಮೆಜೆಸ್ಟಿಕ್ ಇಂದ ಟ್ರೈನ್ ಹತ್ತಿಬಿಟ್ಟು ಹೊರಡೋಣ ಅಂತ ಅನ್ಕೊಂಡಿದ್ದೀವಿ ಸಚ್ಚಿತ್ ನೋಡಿ ಜಾನ ಮರಿ ವಾಟರ್ ಬಾಟಲ್ ನಾಳೆ ತನಕ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ ಅವನದೊಂದು ಜೊತೆ ಬಟ್ಟೆ ನಂದೊಂದು ಜೊತೆ ಬಟ್ಟೆ ಇವರಿಬ್ಬರು ಇದರಲ್ಲ ಬಟ್ಟೆನೇ ತಗೊಂಡಿಲ್ಲ ಹಂಗೆ ಬಂದಿದ್ದಾರೆ ವೇಸ್ಟ್ ಫೆಲೋಸ್ ಇಬ್ಬರೂ ಎಸ್ ಸಿಗ್ತೀನಿ ಬನ್ನಿ ಟ್ರೈನ್ಗಾಗಿ ಕಾಯ್ತಾ ಇದ್ವಿ ಟ್ರೈನ್ ಬಂದೇ ಬಿಡ್ತು 9:30ಗೆ ಎಕ್ಸಾಕ್ಟ್ ಟ್ರೈನ್ ಇಲ್ಲಿತ್ತು ಸ್ನೇಹಿತರೆ ಸೋ ಇಲ್ಲಿಂದ ನಾವು ಮೆಜೆಸ್ಟಿಕ್ ಹೊರಡಬೇಕಿತ್ತು ಹಾಗಾಗಿ ಇಲ್ಲಿ ನಾವು ಟ್ರೈನ್ ಅನ್ನು ಹತ್ಕೊಂಡ್ವಿ ಸೋ ಈಗ ನಾವು ಬಂದ್ವಿ ಮೆಜೆಸ್ಟಿಕ್ ಗೆ ಇಲ್ಲಿಂದ ಟ್ರೈನ್ ಸ್ಟ್ಯಾಂಡ್ ಸೋ ಈಗ ಇಲ್ಲಿಂದ ನಾವು ಹೊರಡಬೇಕು ಇಲ್ಲಿಂದ ನಮಗೆ ಆಕ್ಚುಲಿ ಟ್ರೈನ್ ಇರೋದು ದೀಕ್ಷಿತ್ ಇಂದ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಟ್ರೈನ್ ದು ಸಚ್ಚಿತ್ ಯಾವಾಗ ರಾಮನಗರ ಕರ್ಕೊಂಡು ಹೋಗಿದ್ವಿ ಅಷ್ಟೇ ಸಿಗ್ತೀನಿ ಬನ್ನಿ ಮಲ್ಕೊಂಡು ಹೋಗ್ತಾ ಇರೋದು ದೀಕ್ಷಿತ ಮತ್ತೆ ಸಚ್ಚಿತ್ ಇಬ್ಬರಿಗೂ ಫಸ್ಟ್ ಇದೆ ಫಸ್ಟ್ ನಾವು ಕರ್ಕೊಂಡು ಹೋಗ್ತಾ ಇರೋದು ಒಂದು ಸೆಕೆಂಡ್ ಟೈಮ್ ಇಲ್ಲ ಒಂದು 5-6 ಸತಿ ಆಗಿ ಬಟ್ ಲಾಂಗ್ ಜರ್ನಿ ಹೋಗಿರೋದು ಮಲ್ಕೊಂಡು ಸೆಕೆಂಡ್ ಇದು ಇವರದು ಮನೆ ಓಪನ್ ಗ್ರೂಪ್ ಪ್ರವೇಶಕ್ಕೆ ಹೋಗಿದ್ವಲ್ಲ ಕಾವ್ಯ ಕುಕಿಂಗ್ ಚಾನೆಲ್ ಅವರು ಸಿಗ್ತೀನಿ ಬನ್ನಿ ಸೂಪರ್ ಅಲ್ಲ ಹೊರಡ್ತಾಯ್ತಮ್ಮ ಸಚ್ಚು ರೈಲ್ವೆ ಕಂಬಿ ಮೇಲೆ ಸುಸು ಮಾಡ್ಬಿಟ್ಟಿಯಲ್ಲ ನೀನು ಟ್ರೈನ್ ಬಿದ್ದೋದ್ರೆ ಏನ್ ಮಾಡೋದು ಟ್ರ್ಯಾಕ್ ಮೇಲೆ ಮಾಡಿದ್ದು ಟ್ರ್ಯಾಕ್ ಮೇಲೆ ಮಾಡಿದ್ಯಲ್ಲ ಟ್ರೈನ್ ಬಿದ್ದೋದ್ರೆ ಏನ್ ಮಾಡೋದು ಸುಸು ಮಾಡಿದ್ರು ಟ್ರೈನ್ ಬಿದ್ದೋಗುತ್ತೆ ಯೂಸ್ ಸಮ್ ಕಾಮನ್ ಸೆನ್ಸ್ ಅಂತೆ ದೀಕ್ಷಿತ ಎದುರುಗಡೆ ಒಂದು ಪಾಪು ಕೂತಿತ್ತ ಪಾಪುನ ಆಟ ಆಡ್ಸ್ಕೊಂಡು ಮಾತಾಡ್ಸ್ಕೊಂಡು ಕೂತಿದ್ಲು ಕಡಲೆಪುರಿಯನ್ನು ನಾನು ಆಲ್ರೆಡಿ ಒಗ್ಗರಣೆ ಮಾಡ್ಕೊಂಡು ತಂದಿದ್ದೆ ಅದನ್ನೆಲ್ಲರೂ ಕೂತ್ಕೊಂಡು ತಿಂತಾ ಇದ್ದೀವಿ ಟೈಮ್ ಪಾಸ್ ಮಾಡೋಣ ಅಂತ ಹೇಳಿ ಯಾಕಪ್ಪ ಅಂದರೆ 1.5 ಅವರ್ ಗ್ಯಾಪ್ ಇತ್ತು ಹಾಗಾಗಿ ನಮ್ಮ ಟ್ರೈನ್ ಬಂತು ಸೊ ನಾವೆಲ್ಲ ಹತ್ತಿ ಕೂತಿದ್ದೀವಿ ದೀಕ್ಷಾ ಸಚ್ಚು ಸ್ವಲ್ಪ ಟೀ ಕುಡಿಬೇಕು ಅಂದರು ಚಳಿ ಜಾಸ್ತಿ ಇರೋದ್ರಿಂದ ಟೀ ಕೇಳ್ತಿದ್ರು ಟೀಯನ್ನು ಕೊಡಿಸ್ಬಿಟ್ಟು ಕುಡಿಸ್ಬಿಟ್ಟು ಹಾಗೆ ಹೊರಟ್ವಿ ನೆಕ್ಸ್ಟ್ ಡೇ ಸಿಗ್ತೀನಿ
ಅಂತೂ ಇಂತೂ ಏಳುವರೆ ಹೊತ್ತಿಗೆ ಮಂತ್ರಾಲಯ ರೀಚ್ ಆದ್ವಿ. ಮಂತ್ರಾಲಯದ ಒಂದು ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಿಜವಾಗ್ಲೂ ಸ್ನೇಹಿತರೆ, ಹೋದ ತಕ್ಷಣ ಆ ಪಾಸಿಟಿವ್ ವೈಬ್ಸ್ ಏನಿದೆ ಅದೊಂಥರ ನಮಗೆ ತುಂಬ ಖುಷಿ ಕೊಡುತ್ತೆ. ಮೂರರಿಂದ ನಾಲ್ಕು ಬಾರಿ ಹೋಗಬೇಕು ಹೋಗಬೇಕು ಅಂತ ಅಂದ್ಕೊಂಡ್ರು ಕೂಡ ಮಂತ್ರಾಲಯಕ್ಕೆ ಹೋಗೋಕ್ಕೆ ಆಗಿರಲಿಲ್ಲ. ಬಟ್ ಆದರೆ ಈ ಬಾರಿ ಹೋಗಲೇಬೇಕು ಅಂತ ಅಂದ್ಕೊಂಡ್ವಿ. ಅಂತೂ ಇಂತೂ ಟಿಕೆಟ್ ಬುಕ್ ಮಾಡೇ ಬಿಟ್ವಿ, ಹೋದ್ವಿ. ಎಸ್, ಬನ್ನಿ ಒಳಗೆ ಹೋಗೋಣ. ಈಚೆ ಬರ್ತಿದ್ದಾಗೇ ಆಟೋಗಳಿರುತ್ತೆ. ಆಟೋ ಪರ್ ಹೆಡ್ 50 ರುಪೀಸ್ ಇರುತ್ತೆ. ಸೊ ಇದು ಫಸ್ಟ್ ಟೈಮು ನಾವು ಈ ರೀತಿ ಆಟೋದಲ್ಲಿ ಕುತ್ಕೊಂಡು ಹೋಗ್ತಾ ಇರೋದು. ದೀಕ್ಷಿತನಿಗಂತೂ ತುಂಬ ಇಷ್ಟ ಆಗೋಯ್ತು ಈ ರೀತಿ ಕುತ್ಕೊಂಡು ಹೋಗೋದು. ರೈಲ್ವೆ ಸ್ಟೇಷನ್ನಿಂದ ಸುಮಾರು 12 ಕಿಲೋಮೀಟ್ರ್ ಆಗುತ್ತೆ ದೇವಸ್ಥಾನ ತಲುಪೋದಕ್ಕೆ. ಪರ್ ಹೆಡ್ಡು 50 ರುಪೀಸ್ ತೆಗೆದುಕೊಳ್ತಾರೆ. ಸೊ ಒಟ್ಟು ನಾವು 200 ರೂಪಾಯಿ ಕೊಟ್ಬಿಟ್ಟು ಇಲ್ಲಿ ಬಂದ್ವಿ. ಸ್ನೇಹಿತರೆ, ಮಂತ್ರಾಲಯ ರೀಚ್ ಆದ್ವಿ. ರೀಚ್ ಆಗ್ತಿದ್ದಾಗೇ ಟಿಫನ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಇಲ್ಲೊಂದು ಹೋಟ್ಲಿಗೆ ಬಂದ್ವಿ. ಈಚೆ ಹಸು ನಿಂತಿತ್ತು. ಈ ಹಸು ನೋಡಿದ ತಕ್ಷಣ ಸಚ್ಚಿದ್ದಕ್ಕೆ ತುಂಬಾ ಖುಷಿ. ಯಾವಾಗಲೂ ಅಷ್ಟೇ, ಹಸುಗಳು ಪ್ರಿಯ, ಪ್ರಾಣಿ ಪ್ರಿಯ ಅಂತ ಹೇಳ್ಬೋದು. ಅದರಲ್ಲೂ ಹಸು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ, ತುಂಬಾ ಇಷ್ಟಪಡ್ತಾನೆ. ಒಳಗಡೆ ಹೋಗಿ ಟಿಫನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಟಿಫನ್ ಕೂತ್ಕೊಂಡ್ವಿ. ನಾನು ಇಡ್ಲಿ ತೊಗೊಂಡಿದ್ದೆ, ಸಚ್ಚಿತ್ತು ದೀಕ್ಷಾ ಇಬ್ಬರು ಮಸಾಲೆ ದೋಸೆಯನ್ನು ತೆಗೆದುಕೊಂಡಿದ್ರು. ಸೊ ನೀರು ತಂದಿದ್ದು ಎಷ್ಟು ಉಪಯೋಗ ಆಯಿತು ನೋಡಿ. ಎಸ್, ಬನ್ನಿ ನಾವು ಈಗ ದೇವಸ್ಥಾನದ ಒಳಗಡೆ ಹೋಗೋಣ. ಟಿಫನ್ ಎಲ್ಲ ಆದ ನಂತರ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಬಂದ್ವಿ. ಇಲ್ಲಿ ತೆಂಗಿನಕಾಯಿ, 2 ತೆಂಗಿನಕಾಯಿ ಕಡ್ಡಿ ಕರ್ಪೂರ ಕೊಡ್ತಾರೆ. ಸೊ 50 ರೂಪಾಯಿ. ನೀವು ಇನ್ನೊಂದು ದೇವರಿದೆ, ಹೆಣ್ಣು ದೇವರು ಒಳಗಡೆ, ಅದಕ್ಕೆ ಪೂಜೆ ಮಾಡಿಸ್ತೀನಿ ಅಂದರೂ ಕೂಡ 50 ರೂಪಾಯನ್ನು ತೆಗೆದುಕೊಡಬೇಕಾಗತ್ತೆ. ಸೊ ಈಗ ಒಳಗಡೆ ಹೋಗೋಣ. ಇಲ್ಲಿ ನಾವು ಕೇಳಲಿಲ್ಲ ಅಂದರೂ ಕೆಲವೊಬ್ಬರು ಕವರ್ ಒಳಗಡೆ ಒಂದಿಷ್ಟಿಷ್ಟು ಕರ್ಪೂರ, ಕುಂಕುಮ ಎಲ್ಲ ಹಾಕ್ಬಿಟ್ಟು 50 ರೂಪಾಯಿ ಕೊಡಿ ಅಂತಾರೆ. ಸೊ ಅಂಥದ್ದನ್ನೆಲ್ಲ ಎಂಟರ್ಟೈನ್ ಮಾಡಬೇಡಿ. ನಿಮ್ಗೆ ಏನಾದರೂ ಬೇಕು ಅಂದರೆ ಮಾತ್ರ ತೆಗೆದುಕೊಳ್ಳಿ ವ್ಯಾಪಾರ ಮಾಡಿಬಿಟ್ಟಲ್ಲೇ. ನೋಡಿ, ಇದು ದೇವಸ್ಥಾನದ ಒಳಭಾಗ. ಬನ್ನಿ ಒಳಗಡೆ ಹೋಗ್ತಾ ಎಲ್ಲನೂ ನೋಡ್ಕೊಂಡು ಹೋಗೋಣ. ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಡ್ರಾಯಿಂಗನ್ನು ಮಾಡಿದ್ದಾರೆ. ಕೆತ್ತನೆ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಪ್ರತಿಯೊಂದು ಚಿತ್ರಕ್ಕೂ ಅದರದೇ ಆದ ಕಥೆಗಳಿದೆ. ಇಲ್ಲಿ ಈ ಮಂಥನ ಮಾಡ್ತಾ ಇದ್ದಾರೆ ಅಮೃತಕ್ಕಾಗಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ರಾಕ್ಷಸರು ಮತ್ತು ಈ ಸೈಡ್ ಇಬ್ಬರು ಸೇರಿ ಮಂಥನ, ದೇವತೆಗಳು ಇಬ್ಬರು ಸೇರಿ ಮಂಥನ ಮಾಡ್ತಾ ಇರೋದು. ಆನಂತರ ವರಾಹ ರೂಪ ಇಲ್ಲಿ ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಪ್ರತಿಯೊಂದಕ್ಕೂ ಅದರದೇ ಆದಂಥ ಅರ್ಥಗಳಿದೆ. ಇದನ್ನು ಸುನಿಮಾ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಬನ್ನಿ. ಸ್ನೇಹಿತರೆ, ನಾನೇ ಇದರಲ್ಲಿ ಎಕ್ಸ್ಪರ್ಟ್ ಅಲ್ಲ. ಇದರಲ್ಲಿ ಹಿರಣ್ಯಕಶಿಪುವನ್ನು ಸಾಯಿಸೋದಕ್ಕೆ ಭಗವಂತ ತಾಳಿದಂತಹ ಒಂದು ವರಹ ಒಂದು ಅವತಾರ, ಮತ್ತು ನರಸಿಂಹನ ಅವತಾರ ಇವೆಲ್ಲವೂ ಕೂಡ ಇಲ್ಲಿ ಸೃಷ್ಟಿಸಲಾಗಿದೆ. ಬಹಳ ಅದ್ಭುತವಾಗಿ ಕೆತ್ತನೆ ಕೆಲಸನ ಮಾಡಿದ್ದಾರೆ. ಶ್ರೀಮನ್ ಭಗವಂತ ವಿಷ್ಣುವಿನ ಎಲ್ಲ ಅವತಾರಗಳನ್ನು, ಮತ್ತು ಬಾಲಲೀಲೆಗಳನ್ನು, ಮತ್ತು ಬಲಿಯನ್ನು ಒಂದು ಮಟ್ಟ ಹಾಕೋದಕ್ಕೆ ದೇವರು ಮಾಡಿದಂತಹ ಒಂದು ರೂಪನ ಎಲ್ಲವನ್ನು ಕೂಡ ಬಹಳ ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ. ಅದ್ರ ಜೊತೆಗೆ ಇದೆಲ್ಲವೂ ಕೂಡ ಸಿಮೆಂಟ್ ಕೆಲಸ ಆದರೂ ಕೂಡ ಬಹಳ ಅರ್ಥಗರ್ಭಿತವಾಗಿ ಮಾಡಿದ್ದಾರೆ. ನೋಡಿರಿ, ಬಲಿಯನ್ನು ಅಹಂಕಾರವನ್ನು ಮುರಿಯೋದಕ್ಕೆ ವಾಮನ ರೂಪದಲ್ಲಿ ಬಂದು ಬಲಿಯನ್ನು ತುಳಿದಿದ್ದು ಮತ್ತು ಅಳತಿದ್ದು ಎಲ್ಲವೂ ಕೂಡ ಪರಶುರಾಮನ ಅವತಾರ. ಮತ್ತು ತುಂಬ ಅದ್ಭುತವಾಗಿ ಚಿತ್ರಿಸಿದ್ದಾರೆ ಸ್ನೇಹಿತರೆ. ಅದರಲ್ಲೂ ಕೂಡ ವಿಶಾಲವಾದಂತಹ ಜಾಗದಲ್ಲಿ ಈ ರೀತಿಯಲ್ಲಿ ಎರಡೂ ಕಡೆ ಕೆತ್ತನೆ ಕೆಲಸಗಳು, ಕೆತ್ತನೆ ಅನ್ನೋದಕ್ಕಿಂತ ಸಿಮೆಂಟ್ನಲ್ಲಿ ಮಾಡಿರುವಂತಹ ವರ್ಕ್ಗಳು, ಅದಕ್ಕೆ ಪೇಂಟಿಂಗ್ಗಳು ಅರ್ಥಗರ್ಭಿತವಾಗಿದೆ. ಸಚ್ಚುಗಂತೂ ಎಲ್ಲಿ ನೋಡಿದ್ರೂ ಕೂಡ ಹಸುವಿನ ಪ್ರೀತಿ. ಆದರೆ ಗುಂಬುಟದು ಪಪ್ಪ ನೀವು ಫಸ್ಟು ನೋಡಿ, ಅದೇನು ಗುಂಬಲ್ಲ ಅಂದರೆ ನಾನು ಮುಟ್ತೀನಿ ಇಂದ. ಸೊ ನೋಡಿ, ಮಕ್ಕಳು ಅಂದ್ರೇ ಅಲ್ವಾ, ಹಸುಗಳು ಅಷ್ಟೇ, ಅಲ್ಲಿರೋ ಹಸುಗಳು ತುಂಬ ಸೌಮ್ಯ ಸ್ವಭಾವದವು, ಯಾರು ಮುಟ್ಟಿದ್ರೂ ಮುಟ್ಟಿಸ್ಕೊತಿದ್ವು. ನೋಡಿ, ರಾಮ ಧನಸ್ಸನ್ನು ಮುರಿದಂತಹ ಒಂದು ಸಿಚುಯೇಷನ್ನ ಸೃಷ್ಟಿಸ್ತಾರೆ. ಹನುಮಂತ
ರಾಮಲಕ್ಷ್ಮಣರನ್ನ ಉತ್ಕೊಂಡು ಹೆಗ್ಲ ಮೇಲೆ ಇಟ್ಟಿರೋದು, ಮತ್ತು ಪಟ್ಟಾಭಿಷೇಕದ ಸಮಯದಲ್ಲಿ ರಾಮಚಂದ್ರ ಮತ್ತು ಸೀತಾ ಮಾತೆದು, ಮತ್ತು ಶ್ರೀಕೃಷ್ಣನ ಒಂದು ಬಾಲಲೀಲೆಗಳು ಗೋಪಿಕೆಯರ ಜೊತೆಗೆ ಎಲ್ಲವೂ ಕೂಡ ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾರೆ ಸ್ನೇಹಿತರೆ. ನಿಜವಾಗ್ಲೂ ನಾನು ಯಾವಾಗೋ ತುಂಬ ದಿವಸಗಳ ಹಿಂದೆ ಹೋಗಿದ್ದಿದ್ದು, ಅವಾಗೆಲ್ಲ ಇಷ್ಟೆಲ್ಲ ಒಂದು ಡೆಕೋರೇಷನ್ನು ಮತ್ತು ಚಿತ್ರೀಕರಣ ಎಲ್ಲ ಮಾಡಿರಲಿಲ್ಲ. ಇಲ್ಲಿ ತುಂಬ ಹಸುಗಳಿದ್ವು, ನಾವು ಅಂದ್ಕೊಂಡಂಗೆಲ್ಲ ತುಂಬ ಸಿಕ್ಕಾಪಟ್ಟೆ ಹಸುಗಳಿದ್ವು ನೋಡಿ. ಅದು ಒಂಥರ ಡಿಫ್ರೆಂಟ್ ಹಸುಗಳು, ನಾನು ಗೇರ್ ಹಸು ಅಂತಲೂ ಏನೋ ಹೇಳ್ತಾರೆ ಇವನ್ನ, ನಮ್ಮ ಕಡೆ ಈ ಥರ ಹಸುಗಳಿಲ್ಲ, ಬಹಳ ಚೆನ್ನಾಗಿದ್ದಾವೆ ನೋಡಿ. ಸಚ್ಚುಗೆ ತುಂಬ ಭಯ ಅವನಿಗೆ, ಹಸುಗಳು ಗುಂಬಿಟವು ಅಂತ. ದೀಕ್ಷಿತನು ಮುಟ್ತಾಳೆ, ಎಲ್ಲರೂ ಮುಟ್ತಾರೆ. ಬನ್ನಿ ಸ್ನೇಹಿತರೆ ಒಳಗಡೆ ಹೋಗೋಣ. ಸ್ನೇಹಿತರೆ, ಗರ್ಭಗುಡಿ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಇರೋದಿಲ್ಲ, ಸೊ ಹಾಗಾಗಿ ನಾನು ಅದನ್ನು ವಿಡಿಯೋ ಮಾಡಿಲ್ಲ. ಅದಲ್ಲದೆ ಸ್ನೇಹಿತರೆ, ನಿಮ್ಗೆ ಇನ್ನೊಂದು ಖುಷಿ ಪಡೋ ವಿಷಯ ಏನು ಗೊತ್ತಾ, ಗರ್ಭಗುಡಿ ಒಳಗಡೆ ಯಾವ ರೀತಿ ಪೂಜೆ ಮಾಡ್ತಿದ್ರು ಅನ್ನೋದನ್ನ ತೋರಿಸ್ತೀನಿ. ಹೇಗೆ ಅಂತ ಯೋಚನೆ ಮಾಡ್ತೀರಾ? ಇಲ್ಲ ಸ್ನೇಹಿತರೆ, ಕದ್ದು ನಾನು ವಿಡಿಯೋ ಮಾಡಿಲ್ಲ. ಈಚೆ ಲೈವು ರೆಕಾರ್ಡಿಂಗ್ನ ಈಚೆ ಪ್ಲೇ ಡಿಸ್ಪ್ಲೇ ಮಾಡಿ ಪ್ಲೇ ಮಾಡಿರ್ತಾರೆ, ಅದನ್ನು ನೀವು ಬೇಕಂದರೆ ವಿಡಿಯೋನ ರೆಕಾರ್ಡ್ ಮಾಡ್ಕೋಬೋದು. ಬನ್ನಿ ಒಳಗಡೆ ಹೋಗೋಣ, ತೋರಿಸ್ತೀನಿ. ಇವತ್ತು ಅನುಪಮದ ಮುಖದಲ್ಲಿ ಒಂದು ಸ್ಮೈಲ್ ಕಾಣ್ತಿದೆ. ಸೊ ಇವತ್ತು ಮಂತ್ರಾಲಯದ ದರ್ಶನ ಆಯಿತು, ಭಾಳ ಚೆನ್ನಾಗಾಯಿತು. ಆರಾಮಾಗಿ ಶಿವರಾಜ್ಕುಮಾರ್ ಅವರು ಕೂಡ ಬಂದಿದ್ದಾರಂತೆ, ನೋಡೋಣ ಸಿಕ್ಕಿದ್ರೆ ಅವ್ರ ಜೊತೆ ನಾವು ಮೀಟ್ ಮಾಡೋಣ. ನನ್ನಲ್ಲೊಂದು ಪ್ರಶ್ನೆ ಇದೆ ಸ್ನೇಹಿತರೆ, ಈ ದೇವಸ್ಥಾನದ ಒಳಗಡೆ ಅಕ್ಷತೆ ಕೊಡ್ತಾರೆ. ಸಾಮಾನ್ಯವಾಗಿ ಮಂತ್ರಾಲಯ ಆಗಿರ್ಬೋದು, ರಾಘವೇಂದ್ರ ಮಠದಲ್ಲಾಗಿರ್ಬೋದು, ಈ ರೀತಿ ಅಕ್ಷತೆಯನ್ನು ಕೊಡ್ತಾರೆ. ಏನಕ್ಕೆ ಕೊಡ್ತಾರೆ ಅಂತ ಯಾರಿಗಾದರೂ ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಅದರ ವಿಶೇಷತೆ ಏನು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಿ ದಯವಿಟ್ಟು. ದೇವಸ್ಥಾನದ ಕಡೆಯವರೇ ಇಲ್ಲಿ ಒಂದು ಸ್ಟಾಲನ್ನು ಹಾಕ್ಕೊಂಡಿದ್ದಾರೆ. ಇಲ್ಲಿ ರಾಯರ ಫೋಟೋ ಆಗಿರ್ಬೋದು, ಆಮೇಲೆ ರಾಮಾಯಣ ಮಹಾಭಾರತ ಬುಕ್ ಇಡಲಿಕ್ಕೆ ಒಂದು ಸ್ಟ್ಯಾಂಡ್ ಬರುತ್ತೆ ನೋಡಿ, ಅದಾಗಿರ್ಬೋದು, ಈ ರೀತಿ ಮ್ಯಾಟ್ಗಳು ಎಲ್ಲವೂ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಈ ಮ್ಯಾಟ್ ಬಂದು 150 ರೂಪಾಯಿ, ಬಟ್ ತುಂಬ ಜಾಸ್ತಿ ಅಂತ ಅನ್ನಿಸ್ತು, ಸೊ ಹಾಗಾಗಿ ನಾನು ಖರೀದಿಯನ್ನು ಮಾಡಲಿಲ್ಲ. ಬನ್ನಿ ಒಳಗಡೆ ಹೋಗೋಣ, ಏನೆಲ್ಲ ಇದೆ ಅಂತ ತೋರಿಸ್ತೀನಿ. ಸ್ನೇಹಿತರೆ, ಇಲ್ಲಂತೂ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು, ಬಟ್ ಆದರೆ ನೀವೇನಾದರೂ ತೊಗೊಂಡು ಬರಬೇಕು, ಮಠಕ್ಕೆ ಹೋಗಿದ್ವಿ ಅಲ್ಲಿಂದ ತಂದ್ವಿ ಅನ್ನೋ ಒಂದು ನೆನಪಿಗೆ ಬೇಕು ಅಂದರೆ ಖಂಡಿತ ತೆಗೆದುಕೋಬೋದು. ಪೀಠ ಬಂದು 2500, ನಂತರ ಈ ವಿಗ್ರಹಗಳನ್ನ ಕ್ಲೀನ್ 100 ರೂಪಾಯಿ, ಈ ರೀತಿ ಸುಮಾರು ಐಟಮ್ಸ್ ಇತ್ತು. ಗಂಧದ ಟ್ಯಾಬ್ಲೆಟ್ಟು, ಈ ರೀತಿ ಸುಮಾರು ಐಟಮ್ಸನ್ನು ಇಲ್ಲಿ ಈ ಮಾಳಿಗೆಯಲ್ಲಿ ಮಾರಾಟ ಮಾಡ್ತಿದ್ರು. ನಿಮಗೆ ತುಂಬ ಐಟಮ್ ಸಿಗುತ್ತೆ, ದೇವ್ರ ಮನೆಗೆ ಬೇಕಾಗಿರುವಂಥ ಪ್ರತಿಯೊಂದು ಐಟಮು ಕೂಡ ಇಲ್ಲಿ ಸಿಗುತ್ತೆ. ರಾಯರ್ ಫೋಟೋಯಿಂದ ಹಿಡಿದು ಪೀಠದಿಂದ ಹಿಡಿದು ಕಳಸ, ಚೊಂಬು, ಆನಂತರ ತಾಮ್ರದಲ್ಲಾಗಿರ್ಬೋದು, ಹಿತ್ತಾಳೆದ್ರಲ್ಲಾಗಿರ್ಬೋದು, ಉದ್ಧಾರಣೆ ಆಗಿರ್ಬೋದು, ಈ ರೀತಿ ಫೋಟೋಗಳು, ಮತ್ತು ವರಹ ರೂಪ
ಫೋಟೋ. ಆನಂತರ ಇಲ್ಲಿ ಶಂಕು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು 50 ರೂಪಾಯಿ, ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಈ ಶಂಕು ನೋಡ್ತಿದ್ರೆ ಒಂದತರ ಖುಷಿ ಆಗ್ತಿತ್ತು ನನಗಂತೂ ನಿಜವಾಗ್ಲೂ. ಸೋ ಇಲ್ಲಿ ಸೇವಾ ಕೌಂಟರ್ ಕೂಡ ಇದೆ. ಯಾರೋ ಒಬ್ಬರು ವ್ಲಾಗರ್ ಕೂಡ ಬಂದಿದ್ರು, ಅವರು ಕೂಡ ವ್ಲಾಗಿಂಗ್ ಮಾಡ್ಕೊಳ್ತಾ ಇದ್ರು. ಅದಲ್ಲದೆ ಸ್ನೇಹಿತರೆ ಇದು ತುಲಾಭಾರದ ಕೌಂಟರ್. ಇಲ್ಲಿ ಯಾರದಾದ್ರೂ ಅರ್ಕೆ ಇತ್ತು ಅಂತಂದ್ರೆ ಅಷ್ಟು ವೇಟ್ ಇಂದು ನಾವು ಇಲ್ಲಿ ಅಕ್ಕಿ ಅಥವಾ ಬೇಳೆ ಏನಾದರೂ ಕೊಡಬಹುದು. ಇಲ್ಲಿ ಸುಮಾರು ಜನ ಅವರಳು ಸೇವೆಯನ್ನು ಕೂಡ ಮಾಡ್ತಿದ್ರು. ಆನಂತರ ಪಾದದ ಹೆಜ್ಜೆ ಹೆಜ್ಜೆ ಪಾದ ಅಂತ ಕೂಡ ಕರೀತಾರೆ. ಆನಂತರ ಇಲ್ಲಿ ನೋಡಿ ನಾನು ಹೇಳಿದ್ನಲ್ಲ, ಪ್ರಾಮಿಸ್ ಮಾಡಿದ ಹಾಗೆ ಗರ್ಭಗುಡಿಯ ಪೂಜೆಯ ವಿಡಿಯೋನ ನಾನು ಶೇರ್ ಮಾಡ್ತೀನಿ ಅಂತ. ಇಲ್ಲಿ ದೊಡ್ಡ ಸ್ಕ್ರೀನ್ ಮೇಲೆ ನಿಮಗೆ ಡಿಸ್ಪ್ಲೇ ಮಾಡ್ತಿರ್ತಾರೆ. ಇಲ್ಲಿ ಬೇಕಂದ್ರೆ ನೀವು ವಿಡಿಯೋ ಮಾಡ್ಕೋಬಹುದು. ಆಕ್ಚುಲಿ ಖುಷಿ ಆಗುತ್ತೆ ಯಾರಾದರೂ ಈ ರೀತಿ ಸಿಕ್ಕಿದಾಗ ಕರೆದು ಮಾತಾಡ್ಸಿದ್ರೆ. ದೇವ್ರು ಒಳ್ಳೇದು ಮಾಡಲಿ. ಎಸ್ ಬನ್ನಿ. ಕೆಲವು ಸಾಧುಗಳು ಸಂತರು ಕೂಡ ಬಂದು ಇಲ್ಲಿ ಜಪ ಮಾಡ್ತಾ ಕೂತಿದ್ರು. ತುಂಬಾನೇ ಖುಷಿ ಆಗುತ್ತೆ ನೋಡ್ಲಿಕ್ಕೆ. ತುಂಬಾ ಚೆನ್ನಾಗಾಯ್ತು ದರ್ಶನ. ಹೌದು, ಬೇಕಂದ್ರೆ ಎರಡೆರಡು ಬಾರಿ ದರ್ಶನ ಮಾಡಬಹುದು. ಕ್ರೌಡ್ ಇದ್ರು ಕೂಡ ಹತ್ತು ಸಾರಿ ಮಾಡಬಹುದು. ಹಾ, ಬಟ್ ಆದ್ರೆ ಹೋಗ್ತಾನೆ ಇರ್ತಾರೆ ಜನ, ನಿಲ್ಲೋದಿಲ್ಲ. ಬೇರೆ ದೇವಸ್ಥಾನಗಳ ತರ ಅಲ್ಲ. ಹೌದು, ಒಳಗಡೆನೂ ಕೂಡ ನೀಟಾಗಿ ಚೆನ್ನಾಗಿ. ಹೌದು, ಓಡಾಡ್ಕೊಂಡು ತುಂಬಾ ಜನ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಮಾತಾಡ್ಸಿದ್ರು ಬಂದು. ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ಹೊರಗಡೆ ಬಂದ ತಕ್ಷಣ ಇಲ್ಲಿ ಸುಮಾರು ಏನು ಹೇಳ್ತೀವಿ, ಹೆಣ್ಮಕ್ಳಿಗೆ ಯೂಸ್ ಆಗುವಂತಹ ಜ್ಯುವೆಲ್ರೀಸನ್ನು ಇಟ್ಟಿದ್ರು. ಆನಂತರ ಗೋಲಿ ಸೋಡಾ ಕುಡಿಬೇಕು ಅಂತ ಹೇಳಿದ್ಲು ದೀಕ್ಷಾ. ಸರಿ ಮಗಳೇ ನಡಿ ಅಂತ ಹೇಳಿ ಗೋಲಿ ಸೋಡಾಕ್ಕೆ ಪ್ರಿಪೇರ್ ಮಾಡಿ ಅಂತ ಹೇಳಿದ್ವಿ. ಇಲ್ಲಿ ಗೋಲಿ ಸೋಡಾನ ಮಾಡಿಸ್ಕೊಂಡ್ವಿ. ಹೇಗಿದೆ ಕೊಡಿ ದೀಕ್ಷಿತ. ಮಸಾಲೆ ಸೋಡಾಗೆ ಒಂಚೂರು ಕೂಡ ಸ್ವೀಟ್ ಹಾಕಿರಲಿಲ್ಲ, ಬಟ್ ಸ್ವೀಟ್ ಹಾಕಿದ್ರೂ ಚೆನ್ನಾಗಿರೋದು. ನಾನು ದೀಕ್ಷಿತಾ ಮತ್ತು ಸಚ್ಚಿತ್ ಕುಡಿದ್ವಿ ಈ ಅಂಗಡೀಲಿ. ನಾನು ದೀಕ್ಷಾ ಇಬ್ಬರೇ ಕುಡಿದಿದ್ದು. ಸುಮಾರು ಅಂಗಡಿಗಳಿರುತ್ತೆ ಸ್ನೇಹಿತರೆ. ಇಲ್ಲಿ ಏನಾದರೂ ನೀವು ಖರೀದಿ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ಖರೀದಿ ಮಾಡ್ಬೋದು. ಕೆಲವೊಂದೆಲ್ಲ ಫಿಕ್ಸ್ಡ್ ರೇಟ್ ಇರುತ್ತೆ, ಕಡಿಮೆ ಮಾಡೋದೇ ಇಲ್ಲ. ಅಂಥ ಕಡೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಸಣ್ಣ ಸಣ್ಣಕ್ಕೆ ಬಂಚಲ 30-50 ಈ ರೀತಿ ಇದೆ. ಸೊ ಇದೆಲ್ಲ ನನಗೆ ವರ್ತ್ ಇಲ್ಲ ಅಂತ ಅನ್ನಿಸ್ತು. ಏನಾದರೂ ನೆನಪಿಗೋಸ್ಕರ ತೆಗೆದುಕೊಬರಬೇಕು ಅಂದರೆ ಖಂಡಿತವಾಗ್ಲೂ ನೀವು ಖರೀದಿಯನ್ನು ಮಾಡ್ಬೋದು. ಆ್ಯಕ್ಚುಲಿ ಏನಾಯಿತು ಅಂದರೆ ಈ ತಾಟನ್ನು ತೆಗೆದುಕೊಳ್ತಾ ಇದ್ದೆ, ಅದು ರೊಟ್ಟಿ ಹೋಳಿಗೆ ಎಲ್ಲ ಮಾಡೋ ಅಂಥ ತಾಟು. ಸಡನ್ನಾಗೆ ಕುಯ್ಕೊಂಬಿಡ್ತು, ಎಷ್ಟು ಡೀಪಾಗಿ ಕುಯ್ಕೊಳ್ತು ಅಂದರೆ ಸಿಕ್ಕಾಪಟ್ಟೆ ಬ್ಲೀಡ್ ಆಯಿತು ಕೈ. ಸೊ ಪಾಪ ಅಂಗಡಿಯವರು ಇಷ್ಟೊಂದು ರಕ್ತ ಬರ್ತಿದೆ ಅಂದ್ಬಿಟ್ಟು ಅವರು ಎದುರುಬಿಟ್ರು. ಸುನಿಮಾಗೆ ಗೊತ್ತೇ ಆಗಲಿಲ್ಲ, ಆಮೇಲೆ ಗೊತ್ತಾಯಿತು.
ಅವರು ಸ್ವಲ್ಪ ಅರಶಿನ ಕೂಡ ಕೊಟ್ಟರು ಮೇಡಂ ಹಚ್ಚಿಕೊಳ್ಳಿ ಅಂತ ಕಾಟನ್ ಇಟ್ಕೊಂಡು ಬಿಗ್ಗೆ ಇಟ್ಕೊಂಡಿದ್ರು ಪಾಪ ಅಂಗಡಿಯವರೇ ಸುನೀಮಾಗೆ ತೋರಿಸ್ಲಿಲ್ಲ ಆಮೇಲೆ ಈಚೆ ಬಂದ ಮೇಲೆ ತೋರಿಸಿದ ನಾನು ಹಾಗೆ ಸ್ವಲ್ಪ ಮುಂದೆ ಬಂದ್ವಿ ಇಲ್ಲೊಬ್ಬ ಹೆಂಗಸು ಮಗುನ ಇಟ್ಕೊಂಡಿದ್ರು ಹೊಟ್ಟೆ ಹಸಿವಾಗ್ತಿದೆ ನನ್ನ ಮಗು ಊಟ ಬೇಕು ಏನಾದರೂ ಕಾಸು ಕೊಡಿ ಅಂತ ಕೇಳಿದ್ರು ನಾನು ಅದಕ್ಕೆ ಕಾಸು ಕೊಟ್ಟರೆ ಅದನ್ನು ಊಟಕ್ಕೆ ಉಪಯೋಗಿಸ್ಕೊಳ್ತಾರ ಅಥವಾ ಬೇರೆ ಎಂತಕ್ಕಾದರೂ ಉಪಯೋಗಿಸ್ಕೊಂಡ್ಬಿಟ್ರೆ ಯಾಕೆ ಅಂಥೇಳಿ ನಾನೇ ಊಟ ಕೊಡಿಸ್ದೆ ನಿಜವಾಗ್ಲೂ ಸ್ನೇಹಿತರೆ ದೇವರು ನಮಗೆ ಕೊಟ್ಟಿರ್ತಾನೆ ಎಲ್ಲೋ ಬರುತ್ತೆ ಎಲ್ಲೋ ಹೋಗುತ್ತೆ ಒಬ್ಬರಿಗೆ ಒಂದು ತುತ್ತು ಆಹಾರನ ಕೊಟ್ಬಿಟ್ರೆ ನಮ್ದೆಲ್ಲೂ ಕಳೆದೋಗಲ್ಲ ಸ್ನೇಹಿತರೆ ನಾನು ಅದಕ್ಕೆ ಇಡ್ಲಿಯನ್ನು ಕೊಡಿಸ್ದೆ ನಿಜವಾಗ್ಲೂ ಖುಷಿ ಆಯ್ತಾ ಅಮ್ಮನಿಗಂತೂ ಸಿಕ್ಕಾಪಟ್ಟೆ ಖುಷಿಪಟ್ಟರು ಈಗ ಡೈರೆಕ್ಟಾಗಿ ಹೊರಡೋಣ ಬನ್ನಿ ಅಂತೂ ಇಂತೂ ಫೈನಲಿ ಮೆಜೆಸ್ಟಿಕ್ ಬಂದ್ವಿ ಸೊ 24 ಅವರ್ಸ್ ಅಲ್ಲಿ ಹೋಗಿ ಬಂದಿದ್ದು ಎರಡು ಆಗೋಯ್ತು ಇನ್ನು 24 ಅವರ್ಸ್ ಮುಗ್ದಿಲ್ಲ ಮನೆಗೆ ಹೊರಟೋಗ್ತೀವಿ 24 ಅವರ್ಸ್ ನಿನ್ನೆ 11 ಕಾಲಲ್ಲ ಟ್ರೈನ್ ಆಕ್ಚುಲಿ ಮನೆ ಬಿಟ್ಟಾಗ ಐ ಥಿಂಕ್ 9 ಗಂಟೆ ಸ್ವಲ್ಪ ಬೇಗನೆ ಬಿಟ್ಟಿದ್ವಿ ಬಟ್ 11 ಕಾಲಿಗೆಲ್ಲ ಟ್ರೈನ್ ಇತ್ತು ನಮಗೆ ಮೆಜೆಸ್ಟಿಕ್ ಬಂದಿದ್ದೀವಿ ಮೆಜೆಸ್ಟಿಕ್ ಇಂದ ಈಗ ಕೆಂಗೇರಿಗೆ ಇನ್ನೊಂದು ಟ್ರೈನ್ ಹೋಗಬೇಕು ಈಗ ಎಸ್ ಸ್ನೇಹಿತರೆ ವಿಡಿಯೋನ ಮುಗಿಸುವಂತ ಸಮಯ ಬಾಯ್